ಸ್ನೇಹಿತರೇ ನಮಸ್ಕಾರ, ಚಾನಲ್ಗೆ ಸ್ವಾಗತ. ಸ್ನೇಹಿತರೇ, ಈ ದಿನ ನಾವು ಮಾರಿಕಣಿವೆಯ ಮಾರಮ್ಮನ ದೇವಸ್ಥಾನ ಹತ್ತಿರ ಬಂದಿದ್ದೇವೆ. ಇದು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನಿಂದ ಹೊಸದುರ್ಗಕ್ಕೆ ಹೋಗುವ ಮಾರ್ಗ ಮಧ್ಯದಲ್ಲಿ ಸಿಗುತ್ತದೆ. ನಾವು ಹಿರಿಯೂರಿನಿಂದ ಹೊಸದುರ್ಗಕ್ಕೆ ಹೋಗುವ ಬಸ್ಸಲ್ಲಿ ಮಾರಿಕಣಿವೆ ಸ್ಟಾಪಲ್ಲಿ ಇಳ್ಕೊಂಡಿದ್ದೀವಿ. ಸೊ ಇವಾಗ ಇಲ್ಲಿಂದ ಸುಮಾರು 300-400 ಮೀಟರ್ ಸ್ವಲ್ಪ ಕಾಲ್ನಡಿಗೆಯಲ್ಲಿ ಹೋದರೆ ವಾಣಿವಿಲಾಸ ಸಾಗರ ಸಿಗುತ್ತೆ. ಬನ್ನಿ ಸ್ನೇಹಿತರೆ, ಹೋಗೋಣ. ಸ್ನೇಹಿತರೆ, ಯಾವುದೇ ಕೆಲಸ ಮಾಡೋಕ್ಕೂ ಮುನ್ನ ದೇವರನ್ನು ನೆನಪು ಮಾಡ್ಕೊಂಡ್ರೆ ಅವನು ಕಾಪಾಡಿಯೇ ಕಾಪಾಡುತ್ತಾನೆ ಅನ್ನೋ ನಂಬಿಕೆ ನಮ್ಮಲ್ಲಿ ಮೊದಲಿನಿಂದಲೂ ಬೆಳೆದು ಬಂದಿದೆ. ಆ ಕೆಲಸ ಚಿಕ್ಕದೇ ಆಗಿರಲಿ, ದೊಡ್ಡದೇ ಆಗಿರಲಿ, ಇದಕ್ಕೆ ಸಾಕ್ಷಿಯಾಗಿ ನಿಂತಿರುವುದೇ ಈ ಕಣಿವೆ ಮಾರಮ್ಮ ದೇವಾಲಯ. ಇಲ್ಲಿ ತಾಯಿಯು ಆಣೆಕಟ್ಟನ್ನು ಕಾಯೋಕೆ ನಿಂತಿದ್ದಾಳೆ. ಹೌದು, ಇದೇ ಈ ದೇವಾಲಯದ ವಿಶೇಷ. ಇಲ್ಲಿ ತಾಯಿಯ ಪಾದಕ್ಕೆ ತಾಗಿ ಆಣೆಕಟ್ಟು ನಿಂತಿದೆ. ಮಾರಿಕಾಂಬೆಯೇ ತನ್ನ ಪಾದದ ಮೂಲಕ ಈ ಆಣೆಕಟ್ಟನ್ನು ಹಿಡಿದು ನಿಂತಿದ್ದಾಳೆ ಅನ್ನೋದು ಇಲ್ಲಿಯ ಜನರ ನಂಬಿಕೆ. ಅದಕ್ಕೆ ಇರಬೇಕು ಆಣೆಕಟ್ಟಿಗೆ ಮಾರಿಕಣಿವೆ ಡ್ಯಾಮ್ ಅಂತಾನೂ ಕರೆಯುತ್ತಾರೆ. ಇದು ಮಾರಿಕಣಿವೆ ಡ್ಯಾಮ್ ಅಂತಾನೇ ಕರೆಸಿಕೊಳ್ಳೋ ವಾಣಿವಿಲಾಸ ಸಾಗರ ಬಳಿ ಇರುವ ವಾಣಿವಿಲಾಸ ಅಣೆಕಟ್ಟು. ಇದರ ಬಳಿ ಇರುವ ಮಾರಿಕಾಂಬೆ ಅಥವಾ ಕಣಿವೆ ಮಾರಮ್ಮ ದೇವಾಲಯ ಅಣೆಕಟ್ಟಿಗೆ ತಾಗಿಕೊಂಡೇ ಇರುವ ಈ ದೇವಾಲಯ, ಇಲ್ಲಿರುವ ಮಾರಿಕಾಂಬೆ ಈ ಡ್ಯಾಮ್ಗೆ ಯಾವುದೇ ರೀತಿಯ ತೊಂದರೆ ಬರದ ರೀತಿಯಲ್ಲಿ ಕಾಯುತ್ತಾಳೆ ಎನ್ನುವುದು ಇಲ್ಲಿಯ ಭಕ್ತರ ನಂಬಿಕೆ. ಇದಕ್ಕೆ ಇನ್ನೊಂದು ಕಾರಣನೂ ಇದೆ. ಸಾಮಾನ್ಯವಾಗಿ ಎಲ್ಲ ದೇವಾಲಯಗಳ ಮೂರ್ತಿಗಳು ಗರ್ಭಗುಡಿ ಬಾಗಿಲಿಗೆ ಮುಖ ಮಾಡಿ ನಿಂತಿದ್ದರೆ, ಇಲ್ಲಿ ಮಾತ್ರ ಮಾರಿಕಾಂಬೆಯು ಬೆನ್ನು ಮಾಡಿ ಕುಳಿತಿದ್ದಾಳೆ. ಇನ್ನು ಈ ತಾಯಿಯ ಕಾಲ ಹೆಬ್ಬೆರಳುಗಳು ಆಣೆಕಟ್ಟಿಗೆ ಒತ್ತಿ ಹಿಡಿದಂತಿದೆ. ಹೀಗಾಗಿ ಈ ತಾಯಿ ಆಣೆಕಟ್ಟನ್ನು ತನ್ನ ಬೆರಳಿನಲ್ಲಿ ಒತ್ತಿ ಹಿಡಿದು ಕಾಯುತ್ತಿದ್ದಾಳೆ ಅನ್ನೋದು ಇಲ್ಲಿಯ ಭಕ್ತರ ನಂಬಿಕೆ. ಇಲ್ಲಿ ತಾಯಿಯ ಬೆನ್ನ ಬದಿಯ ಭಾಗಕ್ಕೆ ಅಲಂಕಾರ ಮಾಡಿ ಪೂಜೆಯನ್ನು ಮಾಡಲಾಗುತ್ತದೆ. ಇನ್ನು ಈ ದೇವಾಲಯದ ಇತಿಹಾಸಕ್ಕೆ ಬರೋದಾದರೆ,
ಇದನ್ನು ವಿಜಯನಗರದ ಅರಸರು ಸುಮಾರು 14-15 ಶತಮಾನದಲ್ಲಿ ಸ್ಥಾಪಿಸಿದ್ದರು ಎನ್ನಲಾಗಿದೆ. ಇದಾದ ಬಳಿಕ ಮೈಸೂರು ಅರಸರು ಡ್ಯಾಂ ಕಟ್ಟಿದ ಬಳಿಕ ಇದನ್ನು ಪುನರ್ ಸ್ಥಾಪಿಸಿದರು. ಇನ್ನು ಈ ಡ್ಯಾಂ ಬಗ್ಗೆ ಹೇಳೋದಾದರೆ, ಇನ್ನು ಬಯಲುಸೀಮೆಯ ಜಿಲ್ಲೆಗಳಿಗೆ ನೀರುಣಿಸುವ ಸಾಗರ, ಇದನ್ನು ವೇದಾವತಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ. ಮೈಸೂರಿನ ರಾಣಿ ಕಟ್ಟಿಸಿದ್ದರು ಎನ್ನುವ ಮಾತು ಕೂಡ ಇದೆ. ಅದಕ್ಕೆ ವಾಣಿವಿಲಾಸ ಸಾಗರ ಅಂತಲೇ ಹೆಸರಾಡಲಾಗಿದೆ. ಸ್ನೇಹಿತರೆ, ಈ ದೇವಸ್ಥಾನದ ಪಕ್ಕದಲ್ಲೇ ಇರುವುದೇ ಮಾತಂಗಿ ದೇವಿಯ ಗುಡಿ. ಇದು ಮಾತಂಗಿ ದೇವಿ ಮತ್ತು ಮಾರಿಕಾಂಬೆ ಅಕ್ಕ ತಂಗಿಯರೆಂಬ ಭಕ್ತರ ನಂಬಿಕೆ ಇದೆ. ಇನ್ನು ಇದರ ನಿರ್ಮಾಣದ ವೇಳೆ ಹಣದ ಕೊರತೆ ಉಂಟಾದಾಗ ರಾಣಿಯ ಒಡವೆಯನ್ನೇ ಒತ್ತೆ ಇಟ್ಟು ಈ ಅಣೆಕಟ್ಟನ್ನು ನಿರ್ಮಾಣ ಮಾಡಿದ್ದರಂತೆ. ಈ ಅಣೆಕಟ್ಟಿನ ಮತ್ತೊಂದು ವಿಶೇಷವೆಂದರೆ, ಒಂದು ಭಾಗದಿಂದ ಇದು ಭಾರತದ ಭೂಪಟದಂತೆ ಕಾಣುತ್ತದೆ. ಮಾರಿಕಾಂಬ ದೇವಾಲಯದ ವಿಚಾರಕ್ಕೆ ಬರೋದಾದರೆ, ಇಲ್ಲಿ ಮಾರ್ಚ್ ತಿಂಗಳಲ್ಲಿ ಜಾತ್ರೆ ಕೂಡ ನಡೆಯುತ್ತದೆ. ನವರಾತ್ರಿಯಲ್ಲಿ ತಾಯಿಗೆ ವಿಶೇಷ ಪೂಜೆ ಮಾಡಲಾಗುತ್ತದೆ. ಆಗ ಆಂಧ್ರಪ್ರದೇಶ ಸೇರಿದಂತೆ ವಿವಿಧ ಕಡೆಗಳಿಂದ ಭಕ್ತರ ದಂಡೆ ಆಗಮಿಸುತ್ತದೆ. ಇನ್ನು ದೇವಾಲಯಕ್ಕೆ ಹೋದರೆ ದೇವರ ದರ್ಶನದ ಜೊತೆಗೆ ಪ್ರಕೃತಿಯ ವಿಹಂಗಮ ನೋಟವನ್ನು ಕೂಡ ನೋಡಬಹುದು. ಜೊತೆಗೆ ನಮ್ಮ ಮಣ್ಣಿನ ವಿಜ್ಞಾನದಲ್ಲಿ ನಿರ್ಮಾಣವಾದ ಅಣೆಕಟ್ಟಿನ ನೋಟವನ್ನು ಕೂಡ ಸವಿಯಬಹುದು. ಸ್ನೇಹಿತರೆ, ವಾಣಿವಿಲಾಸ ಸಾಗರ ಕರ್ನಾಟಕದ ಹಳೆಯ ಅಣೆಕಟ್ಟುಗಳಲ್ಲಿ ಒಂದು. ಇದು ವೇದಾವತಿ ನದಿಗೆ ಅಡ್ಡಲಾಗಿ ಮಾರಿಕಣಿವೆ ಎಂಬಲ್ಲಿ ಕಟ್ಟಲಾಗಿರುವ ಈ ಅಣೆಕಟ್ಟು ಹಿರಿಯೂರಿನಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿದೆ. ಇದರ ಎತ್ತರ 50 ಮೀಟರ್, ಉದ್ದ 405 ಮೀಟರ್ಗಳು, 135 ಅಡಿಗಳವರೆಗೆ ನೀರನ್ನು ಸಂಗ್ರಹಿಸಬಹುದಾಗಿದೆ. ಹಿರಿಯೂರು ತಾಲೂಕಿನ ಸುಮಾರು 10,000 ಹೆಕ್ಟೇರ್ ಪ್ರದೇಶಕ್ಕೆ ಈ ಜಲಾಶಯದಿಂದ ನೀರನ್ನು ಉಣಿಸಲಾಗುತ್ತದೆ. ಹಿರಿಯೂರು ಮತ್ತು ಚಿತ್ರದುರ್ಗ ನಗರಗಳಿಗೆ ಕುಡಿಯುವ ನೀರನ್ನು ಕೂಡ ಒದಗಿಸುತ್ತದೆ.
ಇದರ ವಿಶೇಷತೆ ಏನೆಂದರೆ ಸಿಮೆಂಟ್ ಉಪಯೋಗವಿಲ್ಲದೆ ಕೇವಲ ಗಾರೆಯಿಂದಲೇ ಇದನ್ನು ಕಟ್ಟಲಾಗಿದೆ. ಒಂದು ಬದಿಯಿಂದ ನೋಡಿದಾಗ ಇದು ಭಾರತ ಭೂಪಟವನ್ನು ನಾವು ಕಾಣಬಹುದಾಗಿದೆ. ಮಾರಿ ಕಣಿವೆ ಎಂದೇ ಜನಪ್ರಿಯವಾಗಿ ಕರೆಯಲ್ಪಡುವ ಈ ವಾಣಿವಿಲಾಸ ಸಾಗರವು ಭಾರತದ ರಾಜ್ಯದ ಕರ್ನಾಟಕದ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಸಮೀಪವಿರುವ ಒಂದು ಅಣೆಕಟ್ಟು. ಇದು ರಾಜ್ಯದ ಅತ್ಯಂತ ಹಳೆಯ ಅಣೆಕಟ್ಟು. ಈ ಅಣೆಕಟ್ಟನ್ನು ವೇದಾವತಿ ನದಿಗೆ ಅಡ್ಡಲಾಗಿ ಮೈಸೂರು ಮಹಾರಾಜರು ಸ್ವಾತಂತ್ರ್ಯ ಪೂರ್ವದಲ್ಲಿ ನಿರ್ಮಿಸಿದರು. ಇದೊಂದು ಅತ್ಯಾಧುನಿಕ ವಾಸ್ತುಶಿಲ್ಪವಾಗಿದೆ. ಆ ಕಾಲದಲ್ಲಿ ಇಂಜಿನಿಯರಿಂಗ್ ಅದ್ಭುತವಾಗಿದೆ. ಈ ಅಣೆಕಟ್ಟು ಹಿರಿಯೂರು ಮತ್ತು ಚಿತ್ರದುರ್ಗ ನಗರಗಳಿಗೆ ಸ್ಥಳೀಯ ನೀರಿನ ಮೂಲವಾಗಿದೆ. ಇದು ಬಲ ಮತ್ತು ಎಡ ಬ್ಯಾಂಕ್ ಕಾಲುವೆಗಳ ಮೂಲಕ ಚಳ್ಳಕೆರೆ ತಾಲೂಕುಗಳಲ್ಲಿ 100ಕ್ಕಿಂತಲೂ ಹೆಚ್ಚು ಚದರ ಕಿಲೋಮೀಟರ್ ಅನ್ನು ಪ್ರದೇಶವನ್ನು ನೀರಾವರಿಯನ್ನಾಗಿ ಮಾಡುತ್ತದೆ. ಸ್ನೇಹಿತರೆ, ವಾಣಿವಿಲಾಸ ಅಣೆಕಟ್ಟು ಬೆಂಗಳೂರಿನಿಂದ ಸುಮಾರು 190 ಕಿಲೋಮೀಟರ್ ದೂರದಲ್ಲಿದೆ. ಸ್ನೇಹಿತರೆ, ಮಾರಿ ಕಣಿವೆಯ ಮಾರಮ್ಮನ ಕೃಪಾ ಕಟಾಕ್ಷವು ಸದಾಕಾಲ ನಮ್ಮೆಲ್ಲರ ಮೇಲೆ ಹೀಗೆ ಇರಲಿ ಎಂದು ಪ್ರಾರ್ಥಿಸುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಸ್ನೇಹಿತರೆ, ತಾವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಆಲ್ ಎಂದು ಸೆಲೆಕ್ಟ್ ಮಾಡಿ. ಧನ್ಯವಾದಗಳು.